ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಎಪಿಸೋಡ್ ನೋಡಿದಾಗ ಜನ ಅಂತ ಸಖತ್ತ ಬೈತಾ ಇದ್ರೆ ಬಿಗ್ ಬಾಸ್ ಆಗ್ಲಿ ಬಿಗ್ ಬಾಸ್ ಟೀಮ್ ಆಗ್ಲಿ ಖಂಡಿತಾಗ್ಲು. ಮತ್ತೆ ಈ ವಾರದ ಕತೆ ಕಿಚ್ಚನ ಪಂಚಾಯತಿಯಲ್ಲಿ ಕಿಚ್ಚ ಸಾರು ಯಾರು ಬೈದ್ರ ಅಂತ ತಿಳ್ಕೊಳ್ಳೋಣ. ಮೊದಲೇದಾಗಿ ಈ ವಾರ 6 ಜನ ನಾಮಿನೇಟ್ ಆಗಿದ್ದಾರೆ, ಗೊತ್ತೇ ಇರುತ್ತೆ ಈ ವಾರ ಯಾರು ಹೋಗ್ತಾರೆ ಅಂತ. ಬಿಗ್ ಬಾಸ್ ಟೀಮು ನಮ್ರತನ ಉಳಿಸಕ್ಕೆ ಟ್ರೈ ಮಾಡುತ್ತ ಅಂತ ಮಾಹಿತಿ ಸಿಗ್ತಾ ಇದೆ. ಬಟ್ ಏನಾಗ್ತಂತ ಕಡಾ ಖಂಡಿತಾಗ್ಲು ಹೇಳಕ್ಕಾಗಲ್ಲ. ಇನ್ನು ವಿಷಯಕ್ಕೆ ಬಂದ್ಬಿಡೋಣ. ಈ ವಾರ ಪೂರ್ತಿ ನೋಡಿದಾಗ ವಾರದಲ್ಲಿ ವಾದ ಪ್ರತಿವಾದ ಅವರ ಕ್ಯಾರೆಕ್ಟರ್ ವ್ಯಕ್ತಿತ್ವ ಅಂತ ನೋಡಿದಾಗ ಖಂಡಿತವಾಗ್ಲು ಕೊನೆಯಲ್ಲಿ ನೋಡೇ ಇರ್ತಾರ ವರ್ತುಲ್ ಸಂತೋಷ್ ಅವರು ಪ್ರತಾಪ್ ಅವ್ರ ಹತ್ರ ಒಂದು ವಾದ ಬರುತ್ತೆ, ಆರ್ಗ್ಯುಮೆಂಟ್ ಆಗುತ್ತೆ. ಈ ಆರ್ಗ್ಯುಮೆಂಟ್ ಅಲ್ಲಿ ಖಂಡಿತವಾಗ್ಲು ಏನಕ್ಕಾಗುತ್ತೆ ಅಂದ್ರ ಪ್ರತಾಪ್ ಹೇಳ್ತಾರೆ ತುಕಾಲಿ ಅವರಿಗೆ ಕಳಪೆ ಕೊಟ್ಟಿದ್ಕೆ ನಿಮ್ಗೆ ನನ್ ಮೇಲೆ ಕೋಪ ಬಂತ ಅಂತ. ಇದು ವಿಷಯ ಅಲ್ಲ, ಮನೆ ಮಂದಿ ಎಲ್ಲ ಸೇರಿ ನನ್ನ ಟಾರ್ಗೆಟ್ ಮಾಡ್ತಾರೆ, ನನ್ಗೆ ಯಾರು ಓಟ್ ಮಾಡಲ್ಲ ಅಂತ ಹೇಳ್ತೀಯಲ್ಲ, ಪ್ರತಿ ಸಲೂ ನಿನ್ ಬರ ನಾನು ನಿಂತಿದ್ದೀನಿ, ಪ್ರತಿ ಸಲ ನಿನ್ಗೆ ಓಟ್ ಮಾಡಿದ್ದೀನಿ, ಯಾಕೆ ಈ ರೀತಿ ನನ್ನ ಬಗ್ಗೆ ಹೇಳಲ್ಲ, ನಂದನೇ ಹೆಸರು ತಗೊಳಲ್ಲ ನೀನು, ಎಲ್ಲರನ್ನು ಎಲ್ಲ ಗುಂಪಿಗೆ ನನ್ನೂ ಸೇರಿಸ್ಬಿಡ್ತೀಯಲ್ಲ ಅಂತ ವರ್ತುಲ್ ಅವ್ರು ಹೇಳ್ತಾರೆ. ಬಟ್ ಇದಾದ್ಮೇಲೆ ಈ ವಿಶೇಷವಾಗಿ ಕಿಚ್ಚ ಸಾರ್ಗೆ ಕ್ಲಾಸ್ ತಗೊಂಡೋದು ಯಾನಕ್ಕಂದ್ರೆ ಮೊದಲೇದಾಗಿ ಈ ವಾರ ಉತ್ತಮ ಕಳಪೆ ಅಂತ ಬಂದಾಗ ಖಂಡಿತವಾಗ್ಲು ಉತ್ತಮ ಪ್ರತಾಪ ಕೊಡ್ತಾರೆ ವರ್ತುಲ್ ಅವರು. ಬಟ್ ಕಳಪೆ ಅಂತ ಬಂದಾಗ ಯಾರಿಗೂ ಕೊಡಲ್ಲ, ಸುಮ್ಕೆ ಆಗ್ಬಿಡ್ತಾರೆ, ಕಳಪೆ ಯಾರಿಗೆ ಕೊಡಲ್ಲ ಅಂತಾರೆ. ಬಟ್ ಇದೇ ವಿಷಯ ಇಟ್ಕೊಂಡು ಕಿಚ್ಚ ಸಾರು ವರ್ತುಲ್ ಅವ್ರಿಗೆ ಕ್ಲಾಸ್ ತಗೊಂಡಿರೋ ಮಾಹಿತಿ ಸಿಗ್ತಾ ಇದೆ. ಖಂಡಿತವಾಗ್ಲು ಏನಕ್ಕಂದ್ರೆ ತುಕಾಲಿ ಅವರಿಗೆ ಅತಿ ಓಟ್ಸ್ ಜಾಸ್ತಿ ಬಿದ್ದಿರುತ್ತೆ, ಇನ್ನು ಯಾರು ತಗೋಬೇಕಂತ ಅರ್ಥ ಆಗೋ ಸ್ಥಿತಿಯಲ್ಲಿ ಇರ್ತಾರ, ಇಲ್ಲ ಬೇಕಂತಾನೆ ತಗೊಂಡಿಲ್ಲೋ ಅರ್ಥ ಆಗಲ್ಲ ವರ್ತೂರ್ ಅವರು. ಆದ ಕಾರಣ ಒಂದು ಗೇಮ್ ಅಂತ ಬಂದಾಗ, ಒಂದು ಸ್ಟೇಟ್ಮೆಂಟ್ ಅಂತ ಬಂದಾಗ ಖಂಡಿತವಾಗ್ಲು ನಿಮ್ಮ ಜವಾಬ್ದಾರಿ ನಿಭಾಯಿಸಬೇಕು, ನಿಮ್ಮ ಜವಾಬ್ದಾರಿಯನ್ನು ಒಂದು ಸ್ಟೇಟ್ಮೆಂಟ್ ಕೊಡ್ಲೇಬೇಕಂತೇಳಿ ಕಿಚ್ಚ ಸಾರು ಇನ್ನ ಕ್ಲಾಸ್ ತಗೊಂಡಿದಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಅದಾದ್ಮೇಲೆ ಸಂಗೀತ್ ಅವರು ವಾರ ಪೂರ್ತಿ ಕ್ಯಾಪ್ಟನ್ ಆಗಿದ್ರು. ಸರಿ, ಕ್ಯಾಪ್ಟನ್ ಆದಾಗ ಕೆಲವರ ಮೇಲೆ ಮಾತ್ರ ಸ್ವಲ್ಪ ಆರ್ಗ್ಯುಮೆಂಟು, ಸ್ವಲ್ಪ ರೈಸ್ ಆಗೋದು, ಅವ್ರ ಮೇಲೆ ಮಾತ್ರ ಆಟಿಟ್ಯೂಡ್ ತೋರಿಸೋದು ಇದೆಲ್ಲ ಆಗ್ತಾ ಇತ್ತು. ಅದು ಯಾರು ಅಲ್ಲ, ಕಾರ್ತಿಕ್ ಮತ್ತು ತುಕಾಲಿ ಮಧ್ಯೆ ಒಂದು ಮಳೆ ಬರ್ತಾ ಇರುತ್ತೆ, ಎಕ್ಸಸೈಜ್ ತಗೊಂಡಾಗ ಒಳಗಿಟ್ಟಾಗ ತಗ್ದು ಬಿಡಿ ಅಂತ ಹೇಳೋ ರೀತಿ ಆಗಲಿ, ಅವ್ರು ಮಾತಾಡೋ ರೀತಿ ಆಗಲಿ ಇಷ್ಟ ಆಗಿಲ್ಲ ಜನಕ್ಕೆ ಕೂಡ. ಅದರಲ್ಲೂ ಕಿಚ್ಚ ಸರ್ ಕೂಡ ಅವರಿಗೆ ಕ್ಯಾಪ್ಟನ್ ಅಂತ ವಹಿಸಿದಾಗ ನೀವು ಮನೆ ಮಂದಿರೋರ ಜೊತೆ ತುಂಬ ಅಚ್ಚುಕಟ್ಟಾಗಿರ್ಬೇಕು, ಕೂಲ್ ಆಗಿ ಹೇಳ್ಬೋದು ಅದೇ ವಿಷಯನೇ. ಈ ರೀತಿಯಾಗಿ ಕೆಲವ್ರಿಗೆ ಸಾಫ್ಟ್ ಆಗಿರ್ತೀರ, ಕೆಲವ್ರಿಗೆ ಹಾರ್ಡ್ ಆಗಿರ್ತೀರ ಅಂತೇಳಿ ಪ್ರಶ್ನೆ ಬರುತ್ತೆ. ಇದಕ್ಕೆ ಕೂಡ ಸಂಗೀತ ಅವ್ರಿಗೆ ಕಿಚ್ಚ ಸಾರು ಕ್ಲಾಸ್ ತಗೊಂಡಿದ್ರು ಅಂತ ಹೇಳ್ಬೋದು. ಬಟ್ ಟಿಕೆಟ್ ಫೈನಲ್ ಸಿಕ್ಕಿರೋದು ಕಾಂಗ್ರೆಸ್ ಕೂಡ ಹೇಳಿದ್ದಾರೆ. ಬಟ್ ಸಂಗೀತಕ್ಕೆ ಒತ್ತೂರಿಗೆ ಈ ಎರಡು ವಿಷಯಗಳಲ್ಲಿ ಈ ವಾರದ ಪೂರ್ತಿ ಕಂಡಾಗ ಸಂಗೀತ ಅವರ ವಾಯ್ಸ್ ಜಾಸ್ತಿ ಆಗ್ತಾ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಆರ್ಗ್ಯುಮೆಂಟ್ಸ್ ಆಗಲಿ, ವಾದಗಳು ಮಾಡೋದಾಗಲಿ, ಇನ್ನೊಂದು ಏನೋ ಡಿಬೇಟ್ ಮಾಡೋದಾಗಲಿ, ಖಂಡಿತವಾಗ್ಲು ಸಂಗೀತ ಅವರೇ ಕಾಣ್ತಾ ಇದ್ರು. ಅದಕ್ಕೋಸ್ಕರ ಇದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕ್ಲಾಸ್ ತಗೊಂಡಿದ್ರೆ ಕಿಚ್ಚ ಸಾರು. ಮತ್ತೆ ಇವರೊಬ್ಬರಿಗೆ ಕ್ಲಾಸ್ ತಗೊಂಡಿದ್ರೆ ನಿಮ್ಗೆ ಹೇಗಸ್ ಅಂತ ಕಮೆಂಟ್ ಮಾಡಿ, ಹಾಗೇನೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡ್ಬೇಕಂತ ಕಮೆಂಟ್ ಮಾಡಿ. ಚಾನಲ್ ಯಾರನ್ನು ಹೊಸ ನೋಡ್ತೀರ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.